హాయ్ ఎవ్రీవన్, వెల్కమ్ బ్యాక్ టు మై యూట్యూబ్ ఛానల్. ಎಲ್ಲ ಎಸ್ಎಲ್ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಲೇಟೆಸ್ಟ್ ಮಾಹಿತಿ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನೋ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಬಿಫೋರ್ ಕೋವಿಡ್, ನಿಮಗೆ ಕೋವಿಡ್ ಬಂದ ನಂತರ ನಿಮಗೆ ಯಾವುದೇ ಕಾರಣಕ್ಕೂ ಹಾಜರಾತಿ ಕಡ್ಡಾಯ ಇರಲಿಲ್ಲ. ಬಟ್ ಈ ವರ್ಷದಿಂದ ಯಾವುದೇ ರೀತಿ COVID-19 ಕೂಡ ಇಲ್ಲ. ಈ ವರ್ಷ ಬಂದುಬಿಟ್ಟು ನಿಮಗೆ ಎಕ್ಸಾಮ್ ಬಂದುಬಿಟ್ಟು ಹಿಂದಿನ ಮಾದರಿ 2019ಕ್ಕಿಂತ ಹಿಂದೆ ಇರ್ತಾರೆ. ಆ ಮಾದರಿಯಲ್ಲೇ ನಿಮಗೆ SSLC PUC ಪರೀಕ್ಷೆ ಕೂಡ ಇರ್ತವೆ. ಈ ಬಾರಿ ನೀವು ಟಿಕ್ ಹಾಕೋದಾದರೆಲ್ಲ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರಬೇಕಾಗುತ್ತೆ. ನಿಮಗೆ ಯಾವುದೇ ರೀತಿ ಹೆಚ್ಚು ಆಪ್ಷನ್ ಕೂಡ ಒದಗಿಸೋದಿಲ್ಲ. ಎಕ್ಸಾಮ್ ಬಂದುಬಿಟ್ಟು ಸ್ಟ್ರಿಕ್ಟ್ ಆಗಿರುತ್ತೆ. ಮಾಮೂಲಿ ಹೇಗಿತ್ತು, ಟಫ್ ಆಗಿತ್ತು, ಎಷ್ಟು ಪರ್ಸೆಂಟೇಜ್ ಟಫ್ ಇರಬೇಕು, ಇಷ್ಟು ಪರ್ಸೆಂಟೇಜ್ ಈಸಿ ಇರಬೇಕು ಅಂತ ಇರುತ್ತಲ್ಲ, ಆ ರೀತಿಯೇ ನಿಮಗಿರುತ್ತೆ. ಈ ಬಾರಿ ನಿಮಗೆ ಹಾಜರಾತಿ ಕಡ್ಡಾಯ ಅಂತ ಘೋಷಣೆ ಮಾಡಿದ್ದಾರೆ. SSLC ಹಾಗೆ PUC ವಿದ್ಯಾರ್ಥಿಗಳಿಗೆ 75% ಹಾಜರಾತಿ ಬಂದುಬಿಟ್ಟು ಕಡ್ಡಾಯ ಅಂತೇಳಿ ಆಲ್ರೆಡಿ ಬೋರ್ಡ್ ಅವರು ಕೂಡ ನಿಮಗೆ ಆದೇಶ ಮಾಡಿರ್ತಾರೆ. ಅದರಂತೆ 75% ಅಟೆಂಡೆನ್ಸ್ ಇದ್ದರೆ ನೀವು ಫೈನಲ್ ಎಕ್ಸಾಮ್ಗೆ SSLC PUC ಫೈನಲ್ ಎಕ್ಸಾಮ್ಗೆ ಹಾಜರಾಗಬಹುದು ಅಂತ ಮಾಹಿತಿ ಬರ್ತಾ ಇದೆ. ನಂತರ SSLC PUC ಬೋರ್ಡ್ ರದ್ದು ಏನಿಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಗೊತ್ತಿರೋಗೆ SSLC PUC ಬೋರ್ಡ್ ಸದ್ಯಕ್ಕೆ ಇದೆ, ಆದರೆ ನಿಮಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 NEEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬರೋ ಕಾರಣ ನಿಮಗೆ ಅಲ್ಲಿ ಮರ್ಜ್ ಮಾಡಾಕಿದ್ದಾರೆ. ಏನಂದರೆ PUC ಬೋರ್ಡ್ ಇಸ್ ಮರ್ಜ್ ಟು SSLC ಬೋರ್ಡ್, PUC ಬೋರ್ಡಿಗೆ SSLC ಬೋರ್ಡ್ಗೆ ಮರ್ಜ್ ಆಗ್ತದೆ. ಈಗ ಎಲ್ಲರಿಗೂ ಕೂಡ ಒಂದೇ ಬೋರ್ಡ್ ಆಗುತ್ತೆ, SSLC ಬೋರ್ಡ್ ಆಗುತ್ತೆ. ಆ ಬೋರ್ಡ್ ನೇಮ್ ಬಂದುಬಿಟ್ಟು ಚೇಂಜ್ ಮಾಡಿದ್ದಾರೆ, ಅದ್ರ ಬಗ್ಗೆ ಕೂಡ ನಾನು ಲೇಟರಾಗಿ ಮಾಹಿತಿ ಕೊಡ್ತೀನಿ. ಒಟ್ಟಾರೆ ಮರ್ಜ್ ಮಾಡಿದ್ದಾರೆ. ನಿಮಗೆ NEP ಪ್ರಕಾರ ನಿಮಗೆ 8ನೇ ಕ್ಲಾಸು ಮತ್ತು 11ನೇ ಕ್ಲಾಸ್ ಬಂದುಬಿಟ್ಟು ನಿಮಗೆ ಮೇನ್ ಆಗಿರೋ ಕಾರಣ, ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ತಿರೋ ಕಾರಣ ಈ ವರ್ಷದಿಂದ ಮರ್ಜ್ ಮಾಡಿದ್ದಾರೆ ಅಂತೇಳಿ ಮಾನ್ಯ ಸರ್ಕಾರದವರು ಅಧಿಕೃತ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಅದರಂತೆ ಈ ವರ್ಷ ಇಲ್ಲ, ನೆಕ್ಸ್ಟ್ ವರ್ಷದಿಂದ ನಿಮಗೆ NEP ಇಂಪ್ಲಿಮೆಂಟ್ ಆಗಿರೋ ಕಾರಣ ನಿಮಗೆ ಈ ರೀತಿ ನಡೀತದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.